ನಾವು ಸಹಯೋಗನ ಮಾಡಬೇಕನ್ನುವಂಥದ್ದನ್ನು ಕೂಡ ನಾವು ಮರಿಬಾರದು ಬಂಧುಗಳು. ನಾನು ಕೆಲವು ದಿನಗಳ ಹಿಂದುಗಡೆ ಆಳಂದ ತಾಲೂಕಿನಲ್ಲಿ ಹವಳಿ ಮಲ್ಲಮ್ಮತ್ತಾನ ಅವರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಏನು ಕಾರ್ಯಕ್ರಮ ಅಂದರೆ ಭಾರತ ಮಾತೆಯ ಒಂದು ಮಂದಿರವನ್ನು ಕಟ್ಟಿಸಿದ್ದಾರೆ ಅಪ್ಪವರು. ಭಾರತ ಮಾತೆಯ ಮಂದಿರ ಅಪ್ಪವರು ಭಾರತ ಮಾತೆಯ ಮಂದಿರನ ಯಾಕೆ ಕಟ್ಟಿಸ್ತಾ ಇದ್ದೀರಿ ಅನ್ನೋಂಥ, ಯಾಕಂದ್ರೆ ಅವರು ಸಾಕಷ್ಟು ಲಿಂಗ ಸ್ಥಾಪನೆಯನ್ನು ಮಾಡಿದರು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮಾತೆಯ ಮಂದಿರಗಳನ್ನು ಕಟ್ಟಿಸ್ತಾ ಇದ್ದಾರೆ. ಇಲ್ಲ ಖೂಬ್ ಅವರೇ, ಈ ಭಾರತ ಮಾತೆಯ ಎಲ್ಲಿ ತನಕ ಸುರಕ್ಷಿತವಾಗಿರಲು ಅಲ್ಲಿ ತನಕ ನಾವು ಸ್ಥಾಪನೆ ಮಾಡಿದಂತ ಲಿಂಗ ಸ್ಥಾಪನೆ ಇದು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದರ ಉದ್ದೇಶ ಭಾರತ ದೇಶ ಸುರಕ್ಷಿತವಾಗಿರಬೇಕು, ಸಮೃದ್ಧದಿಂದ ಇರಬೇಕು. ದೇಶದ ಪ್ರತಿಯೊಬ್ಬ ನಾಗರಿಕನು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಜೈನ ಇರ್ಬೋದು, ಯಾವುದೇ ಸಂಪ್ರದಾಯದವರು ಇರ್ಬೋದು, ಯಾವುದೇ ಸಂಸ್ಕಾರ ಉಳ್ಳವರು ಇರ್ಬೋದು, ಯಾವುದೇ ಪರಂಪರೆಯವರು ಇರ್ಬೋದು, ಎಲ್ಲರೂ ಈ ಭಾರತ ಮಾತೆ ಮಕ್ಕಳ ಅನ್ನುವಂಥ ಭಾವನೆ ಎಂದಿದ್ದಾಗ ಮಾತ್ರ ಭಾರತ ಮಾತೆ ಭಾರತ ದೇಶವನ್ನ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ, ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ಮಾತ್ರ ನಮ್ಮ ಲಿಂಗ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಾವು ಮುಂದುವರಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ನಾವು ಇವತ್ತು ನಾವು ಮೊದಲು, ನಮ್ಗಿಂತ ಮೊದಲು ನಮ್ಮ ಧರ್ಮ, ನಾವು ಮತ್ತು ನಮ್ಮ ಧರ್ಮಕ್ಕಿಂತ ಮೊದಲು ನಮ್ಮ ದೇಶ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಬರಲಿಕ್ಕೆ ಇವತ್ತು ಅವಶ್ಯಕವಾಗಿದೆ ಬಂಧುಗಳೇ. ಅದು ಬರಬೇಕಾದ್ರೆ ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ, ಅವರು ಹಾಕಿಕೊಟ್ಟಿದಂತ ಮಾರ್ಗದಲ್ಲಿ ನಾವು ಕೆಲಸವನ್ನು ಮಾಡಿದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ಹೇಳಿ, ಇಂಥ ಒಂದು ಭವ್ಯ ಕಾರ್ಯಕ್ರಮಕ್ಕೆ, ಇಂಥ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಮುತ್ತ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದಂತ ಪರ್ವತಲಿಂಗ ಮಹಾರಾಜರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ವೇದಿಕೆ ಮೇಲಿರುವಂತ ಎಲ್ಲ ಪುತ್ರರಿಗೆ ನನ್ನ ಅನಂತ ಅನಂತ ನಮನಗಳನ್ನ ಸಲ್ಲಿಸಿ, ಮತ್ತು ಅವಕಾಶ ಮಾಡಿಕೊಟ್ಟಿದ್ದಂತ ಎಲ್ಲ ಸಂಯೋಜಕರಿಗೆ, ಇಲ್ಲಿ ಹೊತ್ತಿಗೆ ಕೇಳಿದಂತ ಎಲ್ಲ ನನ್ನ ಸಭಿಕರಿಗೆ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಎಲ್ಲರಿಗೆ ಶುಭವಾಗಿ ಪರ್ವತಲಿಂಗ ಮಹಾರಾಜರು ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಈ ಒಂದು ಧರ್ಮ ಲಿಂಗಗಳು ಉಳಿಬೇಕಾದ್ರೆ ಭಾರತ ಮಾತೆಯ ಅವಶ್ಯವಾಗಿ ಅವರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಾವೆಲ್ಲ ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲಾ ಜಾತಿ ಜನಾಂಗ ನಮ್ಮ ಅಣತಂಬಿದಂಗೆ ಇರಬೇಕು ಎನ್ನುವ ಮನದಾಳದ ಮಾತನ್ನಾಗಿದ್ದ ಲೋಕಸಭಾ ಸದಸ್ಯರು ಸ್ಪೀಕರ್ ಕುಮಾರ್ ಸಾಹೇಬ್ರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ನಾವು ಆಲೋಚಿಸೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಅವಿನಾಶ್ ಜಾಫರ್ ಶಾಸಕರು ಇವರು ಈ ಒಂದು ಪರ್ವತಲಿಂಗ ಪರಮೇಶ್ವರ ಮಹಾರಾಜರಿಗೆ ಸನ್ಮಾನವನ್ನು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ